ಕನಿಷ್ಠ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು. ವಿಜಯಪುರ ನಗರದ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಸಮುದಾಯ ಭವನದ ಎದುರು ಪ್ರತಿಭಟಿಸಿ ಪ್ರಧಾನಿ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಬೃಹತ್ ಪ್ರಜಾಪ್ರಭುತ್ವದ ದೇಶದಲ್ಲಿ ವೃದ್ಧರ ಮೇಲೆ ನಡೆಯುತ್ತಿರುವ ಘೋರ ಅನ್ಯಾಯವಾಗಿದೆ ಎಂದು ಕಿಡಿಕಾರಿದರು. ನಾವು ಕೇಳಿದ್ದು ಕೇವಲ ಕನಿಷ್ಠ ಪಿಂಚಣಿ ಸೇರಿದಂತೆ ಡಿಎ ಮೆಡಿಕಲ್ ಮಾತ್ರ ಈಡೇರಿಸಲೇಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇಪಿಎಸ್ 95 ಪಿಂಚಣಿದಾರರಿಗೆ ಇಪಿಎಸ್ 95 ಪಿಂಚಣಿದಾರರಿಗೆ ಇಪಿಎಸ್ 95 ಪಿಂಚಣಿದಾರರಿಗೆ ಹೆಡ್ ಆಫೀಸ್ಗೆ ಕಳಿಸ್ಕೊಟ್ಟು ಅಲ್ಲಿಂದ ಅವರು ಡೆಲ್ಲಿ ಕಳಿಸ್ಕೊಟ್ಟು ಇದು ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾರ್ಚ್ 11 2024 ಇವತ್ತಿನ ದಿವಸ ಅಂತಿಮ ಹೋರಾಟ ಇದು ನಮ್ಮದು. ಎನ್ಎಸಿ ರಾಷ್ಟ್ರೀಯ ಅಧ್ಯಕ್ಷ ಕಮಾಂಡರ್ ಅಶೋಕ್ ರಾವತ್ ಅವರು ಇದನ್ನು ಕರೆ ಕೊಟ್ಟಿದ್ದಾರೆ. ಇಡೀ ದೇಶದೊಳಗೆ ಎಲ್ಲ ಜಿಲ್ಲಾ ಮಟ್ಟದೊಳಗೆ ತಾಲೂಕು ಮಟ್ಟದೊಳಗೆ ಇಪಿಎಫ್ಒ ಆಫೀಸ್ ಎದುರುಗಡೆ ಹೋಗಿ ಮನವಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಹೋಗಿ ಜಿಲ್ಲಾಧಿಕಾರಿಯವರಿಗೂ ಮನವಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹೋರಾಟ ಇಡೀ ದೇಶದೊಳಗೆ ಅದ. ಈಗ ನಾವು ಎಲ್ಲ ರೀತಿ ಹೋರಾಟ ಮಾಡಿದೆವು. 7-8 ವರ್ಷ ಅದರಿಂದ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಕಾಲಿಟ್ಟದ ಸರತಿ ಉಪವಾಸ ಸತ್ಯಾಗ್ರಹ ಬುಲ್ಡಾನದಲ್ಲಿ ಒಂದು. 2ನೇದು ಸಾಕಷ್ಟು ನಾವು ಹೋರಾಟಗಳನ್ನು ಮಾಡಿದೆವು, ಎಲ್ಲ ರೀತಿ ಹೋರಾಟಗಳನ್ನು ಮಾಡಿದೆವು. ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ, ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂಥೇಳಿ ಬರೇ ಹುಸಿ ಭರವಸೆ ಕೊಟ್ಕೊಂತ ಮುಂದೆ ಹಾಕೊಂತ ಬಂದರು. ಈಗ ನಾಳೆ ನಾಡಿದ್ರಲ್ಲಿ ಚುನಾವಣೆ ಘೋಷಣೆ ಆಗ್ತದೆ. ಆ ಚುನಾವಣೆ ಘೋಷಣೆ ಆದ್ರೆ ನೀತಿ ಸಂಹಿತೆ ಬರ್ತದೆ, ನಾವು ಮತ್ತೆ ಹಿಂಗೆ ಮುಖ ಒಣಗಿಸ್ಕೊಂಡು ಕೂಡಬೇಕಾಗ್ತದೆ ಅಂತೇಳಿ ಅಶೋಕ್ ರಾವತ್ ಅವರು 11ನೇ ತಾರೀಕಿಗೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡಿ ಸರ್ಕಾರವನ್ನು ಎಚ್ಚರಿಸೋಣ. ಅವರು ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲ ಅಂತಂದ್ರೆ ಅವರು ಚುನಾವಣೆಯಲ್ಲಿ ನಮ್ಮ ಸಿಟ್ಟನ್ನು ನಮ್ಮ ಆಕ್ರೋಶವನ್ನು ಎದುರಿಸಬೇಕಾಗ್ತದೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಇಡೀ ದೇಶದೊಳಗೆ ಎಲ್ಲ ಪಿಂಚಣಿದಾರರು ಒಂದು ಆಸೆ ಇಟ್ಟುಕೊಂಡಾರೆ, ನಮ್ಮ ಮೋದಿ ಸರ್ಕಾರ ನಮಗೆ ಏನಾದರೂ ಪರಿಹಾರ ಕೊಟ್ಟಿತ್ತು ಅಂತೇಳಿ. ಈಗಾಗಲೇ ನಿನ್ನೆ ಮೊನ್ನೆ ಕೆಲವರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆಮೇಲೆ ಮಿಲಿಟ್ರಿ ಇವರಿಗೆ ಆಮೇಲೆ ಅನಿಲ ಸಿಲಿಂಡರ್ದು 100 ರೂಪಾಯಿ ಕಡಿಮೆ ಮಾಡಿದ್ದಾರೆ, ರಾಷನದ್ದು ಕೆಲವೊಂದು ಕಡಿಮೆ ಮಾಡಿದ್ದಾರೆ. ಹಿಂಗೆಲ್ಲ ಚುನಾವಣೆ ಸಮೀಪಿಸಿದಂತೇಳಿ ಕೆಲವರಿಗೆಲ್ಲ ಸಮಾಧಾನ ಮಾಡಲಿಕ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ UPS 95 ಪೆನ್ಷನ್ದಾರಿಗೂ ಪರಿಹಾರ ಅಂತೇಳಿ ಸದ್ಯಕ್ಕೆ ಎಲ್ಲರಿಗೂ ಒಂದೇ ಮೊತ್ತದ ಅಮೌಂಟ್ ಕೊಡ್ರಿ ಅಂತೇಳಿ ಕೇಳಿದೆ. ಅದಕ್ಕೆ ಅವರು 2000 ಕೊಡ್ತೀನಿ ಅಂತೇಳಿ ಮಾತುಕತೆಯಲ್ಲಿ ಹೇಳಿದ್ರು. ಅದು 2000 ಸಾಲಂಗಿಲ್ಲ ನಮಗೆ, 5000 ಕೊಡ್ರಿ ಅಂತ ಕೇಳಿದಾಗ ಅವರು ನಿಮ್ಮದು 2 ಪ್ರಸ್ತಾವ ಕೊಡ್ರಿ, ನಮಗೆ ಯಾವ್ದಾಗ್ತದೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮವರು 5000 ರೂಪಾಯಿ ಕೇಳಿದಾರ.
ಪರಿಹಾರ ಧನ ಅಂತ ಪ್ರತಿಯೊಬ್ಬರಿಗೂ 5000 ನಿಮಗೇನು ಪೆನ್ಷನ್ ಸಿಗ್ತದೆ ಅದು ಅಲ್ದನೆ 5000 ಅಥವಾ 4000 ಪ್ಲಸ್ ರಾಜ್ಯದೊಳಗೆ ಇದ್ದಂತ ವೃದ್ಧಾಪ್ಯ ವೇತನಕ್ಕೆ ಜೋಡಿಸ್ರಿ ಅಂತ ಹೇಳಿದ್ದಾರೆ ಹಂಗ ನಮಗೆ 5000 ಮತ್ತೆ ಬರುವಂಗ ಮಾಡ್ರಿ ಅಂತ ಹೇಳಿ ಮುಂದೆ ಚುನಾವಣೆ ಆದ್ಮೇಲೆ ಯಾವ ಸರ್ಕಾರ ಬರ್ತದ ಆ ಸರ್ಕಾರದ ಜೊತೆ ಮತ್ತೆ ನಾವು ಹೋರಾಟ ಮಾಡೋಣ ಆ ಹೋರಾಟದೊಳಗೆ ನಮಗೆ ನಾವು 7500 ಪ್ಲಸ್ ಡಿ ಅದು ಏನದ ಅದನ್ನ ನಾವು ಈಡೇರಿಸ್ಕೊಳ್ಳೋಣ ನಾವು ಈಗಾಗಲೇ ಅಂತಿಮ ಹಂತಕ್ಕೆ ಬಂದೆವು ಸರ್ಕಾರ ನಮ್ಮ ಮಾತುಕತೆ ಕೇಳಾಕತ್ತದ ಅದಕ್ಕೆ ನಾವು ಮಾಡೋಣ ನಾವು ಈ ಸಲ ನಾವು 11ನೇ ತಾರೀಕಿಗೆ ನಾವೇನು ಇವತ್ತಿನ ದಿವಸ ಪ್ರತಿಭಟನೆ ಮಾಡೆವು ನಮ್ಮ ಕೂಗು ದಿಲ್ಲಿ ಕೇಳುವಂಗೆ ನಾವು ಕೂಗೋಣ ಅಂಥೇಳಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದೆವು ಖಂಡಿತ ನಮ್ಮದು 13ನೇ ತಾರೀಕು ಆಗ್ತದೆ ಅಂತೇಳಿ ಒಂದು ಸುದ್ದಿ ಬಂದದ ಆ ಸುದ್ದಿ ಖರೆ ಇತ್ತಂದ್ರೆ ನಾವೆಲ್ಲ ಸಂತೋಷ ಪಡ್ತೇವೆ ಇಲ್ಲ ಅಂದ್ರೆ ಚುನಾವಣೆ ಒಳಗೆ ನಾವು ನೋಟಾ ವಿರುದ್ಧ ಮತ ಆಮೇಲೆ ಮತದಾನ ಬಹಿಷ್ಕಾರ ಇಂಥವೆಲ್ಲ ನಿರ್ಧಾರ ವೈಯಕ್ತಿಕವಾಗಿ ಎಲ್ಲ ಪಿಂಚಣಿದಾರರು ತೋಳಿ ಅಂತ ಅವ್ರಿಗೆ ಸ್ವತಂತ್ರರನ್ನಾಗಿಸಿದೆವು ನಾವು ಯಾರೂ ಅವರಿಗೆ ಒತ್ತಾಯ ಮಾಡಂಗಿಲ್ಲ ಇದು ಗೌಪ್ಯ ಮತದಾನ ಇರ್ತೈತಿ ಅವ್ರವ್ರ ಹಕ್ಕು ಇರ್ತೈತಿ ಅವ್ರವ್ರು ತಮ್ಮ ಮನಸ್ಸಿಗೆ ಬಂದಂಗ ಅವರು ತಮ್ಮ ನಿರ್ಧಾರವನ್ನು ತಗೊಂಡು ಮಾಡಲಿ ಅಂತೇಳಿ ಅವ್ರ ಮೇಲೆ ನಾವು ಬಿಟ್ಟಿದ್ದೇವೆ ಇದನ್ನ ये हमारे कार्मिक 95 पेंशन के बारे में जो हमारा जो होराट है ये हमारा 8 साल से होराट चले सो है इसके वजह से जो है हमारा जो आखिरी होराट जो था वो 11 तारीख को मनवी पत्र देने का हफ्ता पीएफ ऑफिस को उसके असर जो है हमारे अशोक रावत जो है ये जो है आखिरी निर्णय है बोलकर ये मनवी पत्र देने के असर बोले सो है इसके वजह से जो है वहाँ जो उन दिल्ली में रोको कंटिन्यू जो है वहाँ स्ट्राइक करने का असर जो है हर चीज को 8 साल से जो होराट जो कर रहे हैं उन अभी तक क्या गवर्नमेंट माननी तैयार नहीं है यूपीएफ वाले भी माननी तैयार नहीं है इसके असर जो है ये आखिरी हमारा होराट है इसकी वजह से हमारा ये पेंशन का जो काम है ये जल्द से जल्द 13 तारीख के अंदर इंटर रिलीफ कर बोल के उन्होंने जो है देने के लिए 2000 रुपये देने के लिए तैयार है हमारे जो है लोग 4000 से 5000 तक मांग रहे हैं पहले की पेंशन 2000 से 3000 4000 पेंशन है ऑलरेडी अब उसके वजह से उसके अंदर जो है हरीश दाल को देने का असर जो है हिसाब किताब करने लेट हो रहा बोल को 4000 से 5000 देने का असर तैयार है बोले तो अभी गारंटी नहीं है जब तक पेमेंट में नहीं पड़ता हमारे पेंशन के इसमें चेक में नहीं पड़ता तब तक हम क्या नहीं मानते इसके वजह से जो है हमारे वर्कर डेली जो है 200 वर्कर रिटायर्ड एम्प्लॉयज मर रहे उसकी वजह से कोई सुनने वाला हमारा नहीं है तो इसकी वजह से अशोक रावत ने जो क्या कहे हैं बोले तो ये जो पेंशन जो है अभी 13 तारीख के दिन नहीं जी हुईगा बोले तो गवर्नमेंट को जैसा हम चढ़ाएं वैसा उतारने की ताकत भी हमारे वर्कर रखते हैं क्योंकि जो 70 लाख हमारे वर्कर हैं तो ये किच नहीं है तो इसकी वजह से जो है हमें जो ये होराट कर रहे हैं ये आखिरी होराट है हमारा ये जब उनका इलेक्शन डिक्लेयर हो गया बोले तो हमारा नहीं मिलता उसकी वजह से ये टाइम लेस है ये हुआ तो 13 तारीख के तन हो जाना नहीं बोले तो इसकी वजह से जो है हमें मोदी को ये सबक सिखाने के अस्त्र हम तैयार ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ